ರಾಜ್ಯದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿಗಳ ವರ್ಗಾವಣೆ 1 ವರ್ಷದ ಅವಧಿ ನಿಗದಿಪಡಿಸಲಾಗಿದೆ. ಒಂದು ಜಾಗದಲ್ಲಿ ವರ್ಗಾವಣೆಗೊಂಡ ಕರ್ತವ್ಯಕ್ಕೆ ಹಾಜರಾಗುವ ಸದರಿ ಅಧಿಕಾರಿಗಳು ಠಾಣೆಯ ಸರಹದ್ದಿನ ಸಮಗ್ರ ಮಾಹಿತಿ ಪಡೆದು ಕ್ರಿಮಿನಲ್ಗಳ ಬಗ್ಗೆ, ಗುಂಡಾಗಳ ಬಗ್ಗೆ ಗುರುತಿಸಿ ಅವರನ್ನು ಮಟ್ಟ ಹಾಕೋದ್ರೊಳಗೆ ಅವರು 1 ವರ್ಷದ ಅವಧಿಯು ಮುಗಿಯುವ ಕಾರಣ ಅವರು ಅಲ್ಲಿಂದ ವರ್ಗಾವಣೆ ಮಾಡಲಾಗುತ್ತಿದೆ. ಇದರಿಂದ ಅಧಿಕಾರಿಗಳಿಗೆ ತೊಂದರೆಯಾಗುವುದರ ಜೊತೆಗೆ ಕ್ರಿಮಿನಲ್ ಹಾಗೂ ಗುಂಡಾಗಳ ಮಟ್ಟ ಹಾಕಲು ಸಾಧ್ಯವಾಗುತ್ತಿಲ್ಲ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿದ್ದ 16A ನಿಯಮವನ್ನು ರದ್ದುಪಡಿಸುವ ಮೂಲಕ PSI ಹಾಗೂ ಪೊಲೀಸ್ ಪೇದೆಗಳಿಗೆ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ನಿರಾಕರಿಸಲಾಗಿದೆ. ಇದರಿಂದಾಗಿ ಪತಿ ಪತ್ನಿ ಪ್ರಕರಣದಲ್ಲಿ ವರ್ಗಾವಣೆ ಅವಕಾಶ ಇಲ್ಲದೆ ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಹಾಗೂ DSPಗಳ ವರ್ಗಾವಣೆಗೆ ನಿಗದಿಪಡಿಸಿರುವ 1 ವರ್ಷಗಳ ಕಾಲಾವಧಿಯನ್ನು 2 ವರ್ಷಗಳಿಗೆ ವಿಸ್ತರಿಸಿ ಆದೇಶ ಹೊರಡಿಸುವುದರ ಮೂಲಕ ಈ ಹಿಂದೆ ನಿಯಮವನ್ನು ಮರುಸ್ಥಾಪನೆ ಮಾಡಿ ಅಂತರ್ ಜಿಲ್ಲಾ ವರ್ಗಾವಣೆ ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಈಗ ಶೂನ್ಯ ವೇಳೆಯಲ್ಲಿ ಸಮಸ್ಯೆ ಪ್ರಸ್ತಾವ ಮಾಡಿದ್ರೆ ಆಯ್ತು. ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಇವು ಎರಡೂ ಅವರು ಎತ್ತಿರುವಂತಹದ್ದು ಸರ್ಕಾರದ ಪಾಲಿಸಿ ಸಬ್ಜೆಕ್ಟು. ಆದರೂ ಏನೋ ತಾವು ಯತ್ನಾಳವ್ರ ಮೇಲೆ ವಿಶೇಷ ಪ್ರೀತಿಯಿಂದ 0 ಅವರಲ್ಲಿ ಪಾಲಿಸಿ ಇಶ್ಯೂ ತಾವು ಕೊಟ್ಟಿದ್ದೀರಿ. ಇಲ್ಲಿ ಪ್ರಮುಖ ಒಂದು ವಿಚಾರ, ಆದ್ರೂ ತಡ್ಡಿ ಇಲ್ಲ ಮಂತ್ರಿ. ಒಂದು ಈಗ ಅವ್ರು ಹೇಳಿ ಎರಡು ವಿಚಾರ ಚರ್ಚೆ ಬೇಡ ಸಚಿವರೇ. ಅವರಿಗೂ ವಿಶ್ವೇಶ್ವರ ಹೆಗಡೆ ಅವರಿದ್ದಾಗ ಯಾವುದು ನೋಡ್ತಿದ್ದಿಲ್ಲ, ರೂಲಿಂಗ್ ಹೊಡೆದೆ ಹೊಡಿತಿದ್ರಿ. ಈಗ ಅವ್ರಿಗೂ ನಮ್ ಕೊಟ್ಟಾರ ಯಾಕೆ ನೋಡಿದಿರಾ ನೀವು? ಸಂಜಾಸಿ ಕೊಡಕ್ ಮಂತ್ರಿ ಇಲ್ಲಿ ಒಂದು ಎರಡು ವಿಷಯ ರದ್ದುಪಡಿಸಿದಾರೆ ಅಂತ ಪ್ರಸ್ತಾವ ಮಾಡಿದ್ದಾರೆ. ಎರಡು ವಿಷಯ ಎತ್ತಿದ್ದಾರೆ, ಎರಡನ್ನೂ ಸರ್ಕಾರ ಸಕಾರಾತ್ಮಕವಾಗಿ ಪರಿಶೀಲಿಸ್ತಾ ಇದ್ದೇವೆ, ಎರಡಕ್ಕೂ ಸಕಾರಾತ್ಮಕವಾಗಿನೇ ಉತ್ತರ ಕೊಟ್ಟಿದ್ದೇವೆ. 1 ರಿಂದ 2 ವರ್ಷ ಮಾಡುವಂತಹದ್ದು ಹಿಂದೆ ಸರ್ಕಾರ ಇತ್ತು 2 ವರ್ಷ ಮೊದಲಿಗೆ, ಆದರೆ ಬಹುಶಃ ಹಿಂದೆ ಈ ಇತ್ತೀಚಿನ BJP ಅಲ್ಲ, ಅದಕ್ಕೆ ಹಿಂದೆ ಇದ್ದಾಗ 1 ವರ್ಷಕ್ಕೆ ಮೊಟಕು ಮಾಡಿದೆ, ಸುಮಾರು 7-8 ವರ್ಷದ ಹಿಂದೆ. ನಮ್ಮ ಆಲೋಚನೆನೂ 2 ವರ್ಷ ಸೂಕ್ತ ಅಂತ, ಆದರೆ ಪರಿಶೀಲನೆ ಅಲ್ಲಿದೆ. ನಾನು ಮಾಡ್ತೀವಿ 2 ವರ್ಷ ಅಂತ ಹೇಳ್ತಾ ಇಲ್ಲ, ಆದರೆ ಸೂಕ್ತ ಅನ್ನೋದು ಅಭಿಪ್ರಾಯ ಸರ್ಕಾರದಲ್ಲಿ ಇದೆ. ಆದರೆ ಪಾಲಿಸಿ ಡಿಸಿಷನ್ ಅದನ್ನು ವಿಚಾರ ಮಾಡ್ತೇವೆ. ಎರಡನೇದು ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ ಜಿಲ್ಲೆಗೆ ವರ್ಗಾವಣೆಗೆ ಅವಕಾಶ ಕೊಡಬೇಕು ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಈಗಾಗಲೇ ಅದಕ್ಕೂ ಕೂಡ ತಿದ್ದುಪಡಿಯಾಗಿ ಪೊಲೀಸ್ ಸಿಬ್ಬಂದಿ ಪತಿ ಪತ್ನಿ ಪ್ರಕರಣದಲ್ಲಿ ಅಂತರ್ ಜಿಲ್ಲೆ ವರ್ಗಾವಣೆಗೆ ಅವಕಾಶ ಮಾಡಿಕೊಟ್ಟಿದೆ ಸಭಾ ಅಧ್ಯಕ್ಷ. AR ಕೃಷ್ಣಮೂರ್ತಿ ಚರ್ಚೆ ಬೇಡ. ಒನ್ ಇಯರ್ ಆರ್ ಮ್ಯಾಕ್ಸಿಮಮ್ ಅಧ್ಯಕ್ಷರೇ, ಅದು ನಂಗೆ ಗೊತ್ತಿರೋ ಪ್ರಕಾರ ಯಾರಿಗೆ ಮಿನಿಮಮ್ ಒನ್ ಇಯರ್ ಅಂತ ಇರೋದು? ನನಗೆ ಕೇಳ್ತಾ ಇದ್ದೀರಾ ಮಾನ್ಯ ವಿರೋಧ ಪಕ್ಷ ಕೇಳ್ತಾ ಇದ್ದೀರಾ? ಸರ್ಕಾರ ಕೇಳ್ತಾ ಇದ್ದೀನಿ ಸರ್. ಒಬ್ಬ ಯಾರೇ ಅಧಿಕಾರಿ ಕನಿಷ್ಠ 1 ವರ್ಷ ಇರಬೇಕು ಅಂತ ಇದೆಯೋ, ಗರಿಷ್ಠ 1 ವರ್ಷ ಇರಬೇಕು ಅಂತ ಇದೆ ಕನಿಷ್ಠ. ಮತ್ತೆ ಆ 1 ವರ್ಷಕ್ಕೆ ಯಾಕೆ ಮಾಡ್ತಾ ಇದ್ದೀವಿ ನಾವು ಅಂತ? ನಿಜ ನಿಜ ಏನ್ ಕೃಷ್ಣಮೂರ್ತಿ ಅವರೇ, ನಮಗೆ ನಾವೇ ಕೇಳ್ಕೋಬೇಕು ಈ ಪ್ರಶ್ನೆಯನ್ನ. ನಾವೆಲ್ಲರೂ ವಿ ಆರ್ ಆಲ್ ಪಾರ್ಟಿ ಟು ಇಟ್. ಮೊದಲೆಲ್ಲ ನಾವಿದ್ದಾಗ 2 ವರ್ಷ ಇತ್ತು, ಆಮೇಲೆ ಜಾರ್ಜ್ ಅವ್ರು ಬಂದ್ಮೇಲೆ 1 ವರ್ಷ ಮಾಡಿದ್ದು. ಆಗಿದೆ ಅಂತ ಹೇಳಿದ್ರೆ 1 ವರ್ಷಕ್ಕೆ ಚೇಂಜ್ ಮಾಡೋದು ಒಳ್ಳೇದಲ್ಲ.